ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತಿದ್ದಾರೆ ಮತ್ತು ಅವರಿಗೆ ಇರಬೇಕಾದಂತಹ ಅರ್ಹತೆಗಳು ಏನು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ. ಇನ್ನು ಮುಂದೆ ಬರ್ತಕ್ಕಂಥ ತಿಂಗಳುಗಳಲ್ಲಿ 36,761 ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳನ್ನು ಕರೆಯಲಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ರಾಜ್ಯ ಪತ್ರ ಆಗಿದೆ, ಅಂದರೆ ಸ್ಟೇಟ್ ಗೆಜೆಟ್ರಿ ಆಗಿದೆ. ಆದ್ದರಿಂದ ಈ ಒಂದು ವಿಡಿಯೋನ ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಮತ್ತು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. 36,761 ಪೋಸ್ಟ್ಗಳನ್ನ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೆಯಲಿದ್ದಾರೆ. 36,761 ಪೋಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗಳನ್ನ ತುಂಬಲಿದ್ದಾರೆ. ಈಗ ಇದಕ್ಕಿರಬೇಕಾದಂತಹ ಅರ್ಹತೆಗಳನ್ನ ನೋಡೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೂ ಅದೇ ರೀತಿಯಾಗಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಬೇಕು. ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾಗಿತ್ತು ಅಥವಾ ಪೊಲೀಸ್ ಆಗಬೇಕಾಗಿತ್ತು ಅಂದರೆ ನಮಗೆ ಏನು ಕ್ವಾಲಿಫಿಕೇಶನ್ ಬೇಕು, ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಬೇಕು ಅನ್ನೋದನ್ನು ನೋಡೋಣ. ಈಗ ಪಿಯುಸಿ ಅಂದ್ರೆ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಾಗಿತ್ತು ಅಂದ್ರೆ ನಮಗೆ ಪಿಯುಸಿ ಆಗಿರಬೇಕು. ಆಮೇಲೆ ಏಜ್ ಎಷ್ಟು ಅದ ಅನ್ನೋದು ನೋಡೋಣ. ಏಜ್ ಜನರಲ್ ಮೆರಿಟ್ ಆಗಿದ್ರೆ ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ ಮಿನಿಮಮ್ ಏಜ್ 19, ಮ್ಯಾಕ್ಸಿಮಮ್ ಏಜ್ 25, ಇವರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಎಲಿಜಿಬಲ್. ಇನ್ನ ಅದರ್ಸ್ ಅಂದ್ರೆ ಜಿಎಂ ಬಿಟ್ ಎಲ್ಲರಿಗೂ, ಅದರ್ಸ್ ಮಿನಿಮಮ್ ಏಜ್ 19, ಮ್ಯಾಕ್ಸಿಮಮ್ ಏಜ್ 27, ಮಿನಿಮಮ್ ಏಜ್ 19, ಮ್ಯಾಕ್ಸಿಮಮ್ ಏಜ್ 27. ಎಸ್ ಸಿ ಆಗಿರ್ಬೋದು, ಎಸ್ ಟಿ ಆಗಿರ್ಬೋದು, ಒ ಬಿ ಸಿ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಯಾರು ಜೇಮದಿಂದ ಇರ್ತಾರಲ್ಲ ಉಳಿಕಿದವ್ರಿಗೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಏಜ್ 27. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ನಡೀತದ ಪೊಲೀಸ್. ಮೊದಲನೇದಾಗಿ ಇಲ್ಲಿ ರಿಟರ್ನ್ ಎಕ್ಸಾಮ್ ಅನ್ನ ಮಾಡ್ತಾ ಇದಾರ, ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಇರ್ತಾ ಇದಾವ. ಯಾರು ರಿಟರ್ನ್ ಎಕ್ಸಾಮ್ ಅನ್ನ ಪಾಸ್ ಆಗ್ತಾರ ಅವರಿಗೆ ಏನ್ ಮಾಡ್ತಾ ಇದಾರ ಅಂದ್ರ ಎಂಡುರೆನ್ಸ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಮಾಡ್ತಾ ಇದಾರ. ಯಾರು ರಿಟರ್ನ್ ಎಕ್ಸಾಮ್ ಅನ್ನ ಪಾಸ್ ಆಗ್ತಾರಲ್ಲ ಅವರಿಗೆ ಎಂಡುರೆನ್ಸ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಮಾಡ್ತಾ ಇದಾರ. ಇನ್ನ ಫಿಸಿಕಲ್ ಟೆಸ್ಟ್ ಪಾಸ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಫಸ್ಟ್ ರಿಟರ್ನ್ ಎಕ್ಸಾಮ್, ಸೆಕೆಂಡ್ ಫಿಸಿಕಲ್ ಟೆಸ್ಟ್, ಥರ್ಡ್ ಅನ್ನ ಮೆಡಿಕಲ್ ಎಕ್ಸಾಮಿನೇಷನ್. ಇನ್ನ ರಿಟರ್ನ್ ಟೆಸ್ಟ್ ಬಗ್ಗೆ ನೋಡೋಣ ಏನೇನು ಟೈಮು. 1 hour 30 minutes ಇರ್ತಕ್ಕಂತ ರಿಟರ್ನ್ ಟೆಸ್ಟ್ ಇರ್ತಾ ಇದೆ, ಅಂದ್ರೆ ಪರೀಕ್ಷೆಯನ್ನ 1.5 ಗಂಟೆ ಎಕ್ಸಾಮ್ ಅನ್ನ ನಡೆಸ್ತಾ ಇದ್ದಾರೆ. ಮಾರ್ಕ್ಸ್ 100 marks. ಆಮೇಲೆ ಪ್ಯಾಟರ್ನ್ ಯಾವ ರೀತಿಯಾಗಿ ಇರ್ತದ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಅಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ಕೊಡ್ತಾ ಇದ್ದಾರೆ, ಅದನ್ನ ನಾವು ಸೆಲೆಕ್ಟ್ ಮಾಡಿ ಟಿಕ್ ಮಾಡ್ತಕ್ಕಂತ ಪೇಪರ್. ಇನ್ನ ನೆಗೆಟಿವ್ ಮಾರ್ಕ್ಸ್ ಗಳು ಎಷ್ಟು ಇರ್ತಾ ಇದಾವ, 0.25. ಅಂದ್ರೆ ನಾವು ಈಗ ಒಂದು ನಾವು ಕರೆಕ್ಟ್ ಆಗಿ ಆನ್ಸರ್ ನಾವು ಎಷ್ಟು ಮಾಡಿ ಅಂತ ತಿಳ್ಕೊಳ್ರಿ, ಒಂದು 4 ಕರೆಕ್ಟ್ ಆನ್ಸರ್ ಮಾಡಿದೀವಿ, ಒಂದು ನೆಗೆಟಿವ್ ಅಂತ ತಿಳ್ಕೊಳ್ಳೋಣ. 4 ಕರೆಕ್ಟ್ ಅದಂದ್ರೆ 4 ಒಳಗೆ 1 marks ಕಟ್ ಆಗತ್ತೆ, ಅಂದ್ರೆ 0.25 ಅಂದ್ರೆ
ನಾಲ್ಕು ಮಾರ್ಕ್ಸ್ ಗೆ 0.25 ಅಂದ್ರೆ 1 ಮಾರ್ಕ್ ಆಗುತ್ತೆ ಅಂದ್ರೆ ಆಲ್ರೆಡಿ ಒಂದು ನೆಗೆಟಿವ್ ಮಾಡಿದೀವಿ ನಾಲ್ಕರ ಒಳಗೆ 1 ಮಾರ್ಕ್ಸ್ ಅನ್ನು ತಗದಾಗ ಎಷ್ಟು ಉಳಿತ್ರಿ 3 ಮಾರ್ಕ್ಸ್ ಬತ್ತು ಆದ್ದರಿಂದ 3 ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಇನ್ನ ಕ್ವೆಶ್ಚನ್ಸ್ ಇಲ್ಲಿ 100 ಕ್ವೆಶ್ಚನ್ಸ್ ಗಳನ್ನ ಬರ್ತಾ ಇದ್ದಾರೆ ನೋಡ್ರಿ ಇನ್ನೇಮಿ ನೋಡೋಣ ಟೈಮ್ 1 ಅವರ್ 30 ಮಿನಿಟ್ಸ್ ಮಾರ್ಕ್ಸ್ 100 ಮಾರ್ಕ್ಸ್ ಪ್ಯಾಟರ್ನ್ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನೆಗೆಟಿವ್ ಮಾರ್ಕ್ಸ್ ಗಳು ಕೂಡ ಇರ್ತಾ ಇದಾವೆ 0.25 ಆಮೇಲೆ ಕ್ವೆಶ್ಚನ್ಸ್ ಎಷ್ಟು ಇರ್ತಾ ಇದಾವೆ ಅಂದ್ರೆ 100 ಕ್ವೆಶ್ಚನ್ಸ್ ಇನ್ನು ಸಿಲೆಬಸ್ ಏನದರೆ ರಿಟನ್ ಎಕ್ಸಾಮ್ ದಲ್ಲಿ ಕರೆಂಟ್ ಇವೆಂಟ್ಸ್ ಅಂಡ್ ಜಿಕೆ ಅಂದ್ರೆ ಪ್ರಚಲಿತ ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳ ಬಗ್ಗೆ ಕ್ವೆಶ್ಚನ್ ಗಳನ್ನು ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾರತ ಸ್ವಾತಂತ್ರ್ಯದ ಚಳವಳಿಯ ಕುರಿತು ಆಮೇಲೆ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟ್ ಅಂಡ್ ಲಿಟರೇಚರ್ ಕಲೆ ಮತ್ತು ಸಾಹಿತ್ಯ ಹಿಸ್ಟ್ರಿ ಇತಿಹಾಸ ಜಾಗೃತಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ ಭಾರತದ ಮತ್ತು ಕರ್ನಾಟಕದ ಭೌಗೋಳಿಕ ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂಡಿಯನ್ ಎಕನಾಮಿ ಭಾರತದ ಆರ್ಥಿಕ ವ್ಯವಸ್ಥೆ ಆಮೇಲೆ ಜನರಲ್ ಮೆಂಟಲ್ ಅಬಿಲಿಟಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅದೇ ರೀತಿಯಾಗಿ ಮಾರಲ್ ಎಜುಕೇಶನ್ ಅಂದ್ರೆ ನೈತಿಕ ಶಿಕ್ಷಣ ಕುರಿತು ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಇರುವುದು ಆದ್ದರಿಂದ ಈ ವಿಷಯಗಳ ಮೇಲೆ ಕ್ವಶನ್ ಗಳನ್ನು ಕೇಳ್ತಾ ಇದ್ದಾರೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದ್ರೆ 1:5 ಏನ್ರಿ ಇದು 1:5 ಯಾರು ರಿಟರ್ನ್ ಎಕ್ಸಾಮ್ ದಲ್ಲಿ ಕೂತಿರ್ತಾರಲ್ಲ ಅವರಿಗೆ 5 ಜನರಿಗೆ ಸೆಲೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಫಿಸಿಕಲ್ ಟೆಸ್ಟ್ ಗೆ ಅಂದ್ರೆ ಒಂದು ಪೋಸ್ಟ್ ಗೆ 5 ಮಂದಿಗೆ 5 ಜನರಿಗೆ ಪಾಸ್ ಮಾಡ್ತಾ ಇದ್ದಾರೆ ಅಲ್ಲಿ 100 ಪೋಸ್ಟ್ ಗಳು ಇದ್ದವು ಅಂದ್ರೆ ಅಲ್ಲಿ 500 ಜನಕ್ಕೆ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಫಿಸಿಕಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ 100 ಪೋಸ್ಟ್ ಗಳು ಇದ್ದವು ಅಂದ್ರೆ 500 ಜನರಿಗೆ ಫಿಸಿಕಲ್ ಟೆಸ್ಟ್ ಗೆ ಇಂಟರ್ವ್ಯೂ ಕರೀತಾ ಇದ್ದಾರೆ ಅಂದ್ರೆ 1:5 ಅಂದ್ರೆ ಒಂದು ಪೋಸ್ಟ್ ಗೆ 5 ಜನರನ್ನ ಫಿಸಿಕಲ್ ಟೆಸ್ಟ್ ಗೆ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಇನ್ನ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಮಾಡ್ತಾರ ಅನ್ನೋದು ನೋಡೋಣ ಮೇಲೆ ಮತ್ತು ಅವರಿಗೆ ಬೇರೆ ಇರತಕ್ಕಂತ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ಬೇರೆ ಆಮೇಲೆ ಅದೇ ರೀತಿಯಾಗಿ ಉಮ್ಮೇಲದವರಿಗೆ ಫಿಸಿಕಲ್ ಎಂಡುರೆನ್ಸ್ ಟೆಸ್ಟ್ ಬೇರೆ ಈಗ ನೋಡೋಣ ರನ್ನಿಂಗ್ ಮೇಲದವರು ರನ್ನಿಂಗ್ ಅನ್ನ 1600 ಮೀಟರ್ಸ್ ರನ್ನಿಂಗ್ ಅನ್ನ 6:30 ಒಳಗಡೆ ಕಂಪ್ಲೀಟ್ ಮಾಡಬೇಕು 1600 ಮೀಟರ್ಸ್ ರನ್ನಿಂಗ್ ಅನ್ನ 6:30 ಒಳಗೆ ಕಂಪ್ಲೀಟ್ ಮಾಡಬೇಕು ಇನ್ನು ಮಹಿಳೆಯರು ಮಹಿಳೆಯರು 400 ಮೀಟರ್ಸ್ ರನ್ನಿಂಗ್ ಅನ್ನ 2 ಒಳಗೆ ಕಂಪ್ಲೀಟ್ ಮಾಡಬೇಕು ಮಹಿಳೆಯರು 400 ಮೀಟರ್ಸ್ ರನ್ನಿಂಗ್ ಅನ್ನ 2 ಒಳಗೆ ಕಂಪ್ಲೀಟ್ ಮಾಡಬೇಕು ಇನ್ನು ರನ್ನಿಂಗ್ ಪಾಸ್ ಆದ ನಂತರ ಲಾಂಗ್ ಜಂಪ್ ಗೆ ತೆಗೆದುಕೊಂಡು ಹೋಗ್ತಾರೆ ಒಂದ್ ವೇಳೆ ನೀವು ರನ್ನಿಂಗ್ ದಲ್ಲಿ ಫೇಲ್ ಆದ್ರೆ ಮುಗಿತ ಅಲ್ಲಿಗೆ ಸ್ಟಾಪ್ ನಿಮ್ಮದು ಟೆಸ್ಟ್ ಇನ್ನ ಯಾರು ರನ್ನಿಂಗ್ ಪಾಸ್ ಆಗಿರ್ತಾರಲ್ಲ ಅವರಿಗೆ ಲಾಂಗ್ ಜಂಪ್ ಗೆ ಟೆಸ್ಟ್ ಮಾಡ್ತಾ ಇದಾರೆ ಲಾಂಗ್ ಜಂಪ್ ಅನ್ನ ಲಾಂಗ್ ಜಂಪ್ ಅನ್ನ ಮೇಲದವರು ಇವರು 3.8 ಮೀಟರ್ಸ್ ಅನ್ನ ಲಾಂಗ್ ಜಂಪ್ ಅನ್ನ ಮಾಡಬೇಕು ಮೇಲದವರು ಪುರುಷರು 3.8 ಮೀಟರ್ಸ್ ಉದ್ದವನ್ನ ಲಾಂಗ್ ಜಂಪ್ ಅನ್ನ ಮಾಡಬೇಕು ಇಲ್ಲಿ 3 ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಪ್ರತಿ ಅಭ್ಯರ್ಥಿಗೆ ಆ ಅಭ್ಯರ್ಥಿ 3 ಅವಕಾಶಗಳಲ್ಲಿ ಮಿನಿಮಮ್ 3.8 ಮೀಟರ್ಸ್ ಅನ್ನ ಲಾಂಗ್ ಜಂಪ್ ಅನ್ನ ಮಾಡಬೇಕು ಒಂದ್ ವೇಳೆ ಫೇಲ್ ಆಯ್ತಂದ್ರೆ ಮತ್ತೆ ಬೇರೆ ಇಲ್ಲಿ ಹೈ ಜಂಪ್ ಗೆ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ 3 ಅವಕಾಶಗಳನ್ನ ಕೊಡ್ತಾ ಇದ್ದಾರೆ 7 ಪುರುಷರು 3.8 ಮೀಟರ್ಸ್ ಲಾಂಗ್ ಜಂಪ್ ಅನ್ನ ಮಾಡಬೇಕು 3 ಅವಕಾಶಗಳಲ್ಲಿ 3 ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಜಿಗಿಲಕ್ಕೆ ಇನ್ನು ಅದೇ ರೀತಿಯಾಗಿ ವುಮೆನ್ ಇವರು 2.5 ಮೀಟರ್ಸ್ ಲಾಂಗ್ ಜಂಪ್ ಅನ್ನ ಮಾಡಬೇಕು ಇವ್ರಿಗೂ ಕೂಡ 3 ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ 2.5 ಮೀಟರ್ಸ್ ಲಾಂಗ್ ಜಂಪ್ ಅನ್ನ 3 ಚಾನ್ಸ್ ಗಳಲ್ಲಿ ಮಾಡಬೇಕು ಇನ್ನ ಹೈ ಜಂಪ್ ಎತ್ತರ ಜಿಗಿತನ ನೋಡ್ರಿ ಪುರುಷರು 1.2 ಮೀಟರ್ಸ್ ಹೈ ಜಂಪ್ ಅನ್ನ ಮಾಡಬೇಕು ಇವ್ರಿಗೂ ಕೂಡ 3 ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿರತಕ್ಕಂತ ಅಂಶ ಏನಂದ್ರೆ ರನ್ನಿಂಗ್ ಪಾಸ್ ಆದ ನಂತರ ಲಾಂಗ್ ಜಂಪ್
ಒಂದು ವೇಳೆ ನೀವು ಲಾಂಗ್ ಜಂಪ್ ಅನ್ನ ಫೇಲ್ ಆದ್ರೆ ಮಾತ್ರ ಹೈ ಜಂಪ್ಗೆ ತೆಗೆದುಕೊಂಡು ಹೋಗ್ತಾರ. ಅಂದ್ರೆ ಹೈ ಜಂಪ್ ಆರ್ ಲಾಂಗ್ ಜಂಪ್ ಎರಡರಲ್ಲಿ ಒಂದನ್ನ ನೀವು ಪಾಸ್ ಆಗ್ಬೇಕು ಅಂದ್ರೆ ಮಾತ್ರ ನೆಕ್ಸ್ಟ್ ಟೆಸ್ಟ್ಗೆ ತೆಗೆದುಕೊಂಡು ಹೋಗ್ತಾರ. ನೀವು ಒಂದು ವೇಳೆ ರನ್ನಿಂಗ್ ಪಾಸ್ ಆಗಿದ್ರು ಕೂಡ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಗಳಲ್ಲಿ ಎರಡರಲ್ಲಿ ಒಂದನ್ನು ಕಂಪಲ್ಸರಿ ಪಾಸ್ ಆಗಲೇಬೇಕು. ಇನ್ನು ಲಾಂಗ್ ಜಂಪ್ನು ಫೇಲ್ ಆಯ್ತು ಹೈ ಜಂಪ್ನು ಫೇಲ್ ಆಯ್ತು ಅಂದ್ರೆ ನಾವು ನೇರವಾಗಿ ಮನೆಗೆ ಹೋಗ್ಬೇಕು. ಇನ್ನು ಓಮೆನ್ದವರು 0.9 meters ಅಂದ್ರೆ ಹೈ ಜಂಪ್ ಅನ್ನ 0.9 meters ಅನ್ನ ಮಹಿಳೆಯರು ಹೈ ಜಂಪ್ ಅನ್ನ ಮಾಡಬೇಕಾಗತ್ತ. ಇವರು ಕೂಡ ಇವ್ರಿಗೂ ಕೂಡ ಮೂರು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಇನ್ನ ಲಾಂಗ್ ಜಂಪ್ ಆರ್ ಹೈ ಜಂಪ್ ಗಳಲ್ಲಿ ಎರಡರಲ್ಲೂ ಒಂದು ಪಾಸ್ ಆದ ನಂತರ ಇವರಿಗೆ ಶಾರ್ಟ್ ಪುಟ್ ಅಂದ್ರೆ ಗುಂಡ ಎಸೆತ. ಪುರುಷರು ಗುಂಡ ಎಸೆತ ಅಂದ್ರೆ ಆ ಗುಂಡದ ಕೆಜಿ ಎಷ್ಟು ಇರ್ತದೆ ಅಂದ್ರೆ 7.26 kgs ಇರ್ತದೆ. ಅಂದ್ರೆ 7.26 kg ಇರತಕ್ಕಂತ ಗುಂಡನ್ನ 5.6 meters ಅನ್ನ ಒಗಿಬೇಕು. ಇಲ್ಲಿ ಕೂಡ ಮೂರು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಪುರುಷರು 7.26 kg ಇರತಕ್ಕಂತ ಗುಂಡವನ್ನ ಇವರು 5.6 meters ದೂರ ಒಗಿಬೇಕು. ಇವ್ರಿಗೂ ಕೂಡ ಇಲ್ಲಿ ಮೂರು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಇದು ಪುರುಷರಿಗೆ. ಇನ್ನ ಮಹಿಳೆಯರಿಗೆ ಗುಂಡ ಎಸೆತ ಇವರಿಗೆ ಮಹಿಳೆಯರಿಗೆ 4 kg ಇರತಕ್ಕಂತ ಗುಂಡನ್ನ ಕೊಡ್ತಾ ಇದ್ದಾರೆ. ಆ 4 kg ಇರತಕ್ಕಂತ ಗುಂಡನ್ನ 3.75 meters ದೂರ ಒಗಿಬೇಕು ಮಿನಿಮಮ್. ಮಹಿಳೆಯರು ನಾಲ್ಕು ಮಹಿಳೆಯರಿಗೆ 4 kg ಇರತಕ್ಕಂತ ಗುಂಡನ್ನ 3.75 meters ದೂರ ಒಗಿಬೇಕು. ಇವರಿಗೂ ಕೂಡ ಮೂರು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಇನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಆದ್ಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನೋಡ್ತಾ ಇದ್ದಾರೆ. ಫಸ್ಟ್ ಗೆ ಹೈಟ್. ಇಲ್ಲಿ ಪುರುಷರಿಗೆ 168 centimeters ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ಇವರು ಮೇಲದವರು ಪುರುಷರು 168 ಮಿನಿಮಮ್ ಹೈಟ್ ಇರಬೇಕು ಪುರುಷರು. ಇನ್ನ ಮಹಿಳೆಯರು 157 centimeters ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್. ಮಹಿಳೆಯರು ಮಿನಿಮಮ್ 157 centimeters ಇರಬೇಕು ಎತ್ತರ. ಇನ್ನ ಚೆಸ್ಟ್ ಅನ್ನ ಇದು ಕೇವಲ ಪುರುಷರಿಗೆ ಮಾರ್ತಕ್ಕ ಪುರುಷರಿಗೆ ಮಾತ್ರ ಚೆಕ್ ಮಾಡ್ತಾ ಇದಾರೆ. ಚೆಸ್ಟ್ ಅನ್ನ 86 centimeters ಅಂಡ್ ಎಕ್ಸ್ಪಾನೇಷನ್ ಇನ್ 5 centimeters ಓನ್ಲಿ ಫಾರ್ ಮೇಲ್. ಅಂದ್ರ ಪುರುಷರ ಎದೆ ಅಳತೆ ಮಿನಿಮಮ್ 86 meters ಇರಬೇಕು. ಆಮೇಲೆ ಎದೆಯನ್ನ ಉಬ್ಬಿಸಿದಾಗ ಎದೆಯನ್ನ ಎಕ್ಸ್ಪಾನೇಷನ್ ಮಾಡಿದಾಗ ಮಿನಿಮಮ್ 5 centimeters ಎಕ್ಸ್ಪಾನೇಷನ್ ಆಗ್ಬೇಕು. ಇನ್ನ ವೇಟ್. ವೇಟ್ ಅನ್ನ ನೋಡ್ರಿ ಇದು ಕೇವಲ ಮಹಿಳೆಯರಿಗೆ ಮಾತ್ರ ವೇಟ್ ಅನ್ನು ನೋಡ್ತಾರ, ಪುರುಷರಿಗೆ ವೇಟ್ ಅನ್ನ ನೋಡೋದಿಲ್ಲ. ಮಹಿಳೆಯರು ಮಿನಿಮಮ್ 45 kgs ಇರಬೇಕು. ಅಂದ್ರೆ ಮಿನಿಮಮ್ 45 kg ವೇಟ್ ಇರಬೇಕು ಮಹಿಳೆಯರಿಗೆ. ಇದು ಪುರುಷರಿಗೆ ವೇಟ್ ಅನ್ನ ಚೆಕ್ ಮಾಡೋದಿಲ್ಲ. ಇನ್ನು ಮುಖ್ಯವಾಗಿರ್ತಕ್ಕಂತ ವಿಷಯ ನಮ್ಮ ಎರಡೂ ಮೊಣಕಾಲುಗಳು ಕೂಡಬಾರದು, ಅಟ್ಲೀಸ್ಟ್ ಒಂದು ದಾರ ಪಾಸ್ ಆಗಬೇಕು. ನಮ್ಮ ಎರಡು ಮೊಣಕಾಲುಗಳ ಮಧ್ಯೆ ಒಂದು ದಾರ ಅಟ್ಲೀಸ್ಟ್ ಪಾಸ್ ಆಗಬೇಕು. ಅಂದ್ರೆ ನಮ್ಮ ಎರಡು ಮೊಣಕಾಲುಗಳು ತಟ್ಟಬಾರದು, ಕೂಡಬಾರದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ನಮ್ಮ ಪಾದಗಳು ಸಪಾಟವಾಗಿರಬಾರದು, ಸಮತಟ್ಟವಾಗಿರಬಾರದು. ನಾಟ್ ಫ್ಲಾಟ್ ಇನ್ ಫೂಟ್ಸ್. ಅಂದ್ರೆ ನಮ್ಮ ಪಾದಗಳು ಸಮತಟ್ಟವಾಗಿರಬಾರದು. ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮ್ದಲ್ಲಿ 1:5. ಇನ್ನು ಫಿಸಿಕಲ್ ಎಕ್ಸಾಮ್ದಲ್ಲಿ ಪಾಸ್ ಆದ ನಂತರ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಯಾರು ಫಿಸಿಕಲ್ ಟೆಸ್ಟ್ ಅನ್ನ ಪಾಸ್ ಆಗಿರ್ತಾರಲ್ಲ ಅವರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಏನೇನು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರ ಅನ್ನೋದು ನೋಡೋಣ. ಅವರಿಗೆ ಹೈ ಟೆಸ್ಟ್ ಅಂದ್ರೆ ಕಣ್ಣಿನ ಪರೀಕ್ಷೆಯನ್ನ, ಕಣ್ಣಿನ ದೂರದೃಷ್ಟಿಯನ್ನ ನೋಡ್ತಾ ಇದ್ದಾರೆ, ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಯನ್ನು.
ಆಮೇಲೆ ಕಿವಿಗಳನ್ನ ಯಾವ ರೀತಿಯಾಗಿ ಕೇಳ್ತಾ ಇದೆ ಅಂತಕ್ಕಂಥದ್ದು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಎದೆಯ ಚೆಸ್ಟ್ ಅನ್ನ ಮತ್ತು ಎಕ್ಸ್ರೇ ಕೂಡ ತೆಗಿತಾ ಇದ್ದಾರೆ. ಅದೇ ರೀತಿಯಾಗಿ ಮೇಜರ್ ಆಪರೇಷನ್ಸ್ ಅಂದ್ರೆ ನಮ್ಮ ಬಾಡಿ ಒಳಗೆ ಏನಾದರೂ ಮೇಜರ್ ಆಪರೇಷನ್ಗಳಾಗಿತ್ತು ಅಂದ್ರೆ ಕಾಲು ಮುರಿದಿತ್ತು ಅಥವಾ ಕೈ ಮುರಿದಿತ್ತು ಅಥವಾ ಏನಾದರೂ ಹಾರ್ಟ್ ಆಪರೇಷನು ಅಥವಾ ಕಿಡ್ನಿ ಆಪರೇಷನು ಇವು ಏನಾದರೂ ಆಗಿದ್ದು ಅಂದ್ರೆ ಆ ಮೇಜರ್ ಆಪರೇಷನ್ಗೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ಆಪರೇಷನ್ ಆಗಿರಬಹುದು, ಆ ಆಪರೇಷನ್ ಮುಂದೆ ಅವನಿಗೆ ಡ್ಯೂಟಿ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಿರಬಾರದು ಅಂತ ಒಂದು ಆಪರೇಷನ್ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಬಾಡಿ ಒಳಗೆ ಏನಾದರೂ ಮೇಜರ್ ಆಪರೇಷನ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇಲ್ಲಿ ಮುಖ್ಯವಾಗಿರತಕ್ಕಂತ ವಿಷಯ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದ್ರೆ, ದಯವಿಟ್ಟು ಯಾವುದು ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ಹೆಸರ ಮೇಲೆ ಯಾವುದು ಕಂಪ್ಲೇಂಟ್ಗಳು ಇರಬಾರದು, ಅಂದ್ರೆ ನಿಮ್ಮ ಮೇಲೆ ಯಾವುದು ಕೇಸುಗಳು ದಾಖಲೆ ಆಗಿರಬಾರದು. ಯಾಕಂದ್ರೆ ನೀವು ಸೆಲೆಕ್ಷನ್ ಆದ ನಂತರ ಪೊಲೀಸ್ ವೆರಿಫಿಕೇಶನ್ ಆಗತ್ತೆ. ಅಂದ್ರೆ ನೀವು ಯಾವುದೇ ದೂಂಬಿ ಗಲಭೆಗಳಲ್ಲಿ ನೀವು ಭಾಗಿಯಾಗಿದ್ದರೆ ಅಥವಾ ಯಾವುದೇ ಜಗಳದ ಮೇಲೆ ಅಥವಾ ಕೊಲೆ ಅಥವಾ ಯಾವುದಾದ್ರೂ ತುಳುಗು ಕಳತನ ಅಂತಕ್ಕಂಥದ್ದು ಕೇಸುಗಳಲ್ಲಿ ನೀವು ಭಾಗಿಯಾಗಿದ್ದರೆ ನಿಮ್ಮ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಮಾಡ್ತಾ ಇದ್ದಾರೆ. ಈ ಮೂರು ಟೆಸ್ಟ್ಗಳು ನೀವು ಪಾಸ್ ಆಗಿದ್ರು ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂತ ಅಂಶ. ಯಾಕಂದ್ರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಾನು ಆನ್ಲೈನ್ ಇದೆ, ಆದ್ದರಿಂದ ಎಲ್ಲಾ ಕೇಸುಗಳು ಆನ್ಲೈನ್ ಅಲ್ಲಿ ಎಂಟ್ರಿ ಆಗ್ತಾ ಇದಾವೆ. ಆದ್ದರಿಂದ ದಯವಿಟ್ಟು ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗದಂತೆ ಇರಬೇಕು. ಆದ್ದರಿಂದ ಯಾವುದೇ ಅಪರಾಧಗಳಲ್ಲಿ ನೀವು ತೊಡಗಬಾರದು, ಇದು ನನ್ನ ವಿನಂತಿ. ನನಗೆ ಮುಖ್ಯವಾಗಿ ವಿಷಯವನ್ನ ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಸಂಗಮೇಶ್ ಅಳಕಟ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇಲ್ಲಿವರೆಗೆ ತಾವು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.